ನಮಸ್ತೆ ಕರ್ನಾಟಕ ಸೊ ನಿಮ್ಮ ಏಜ್ ನಲವತ್ತು ವರ್ಷ ಆಗಿದೆ ಬಟ್ ಜೀರೋ ಸೇವಿಂಗ್ಸ್ ಇದೆ ಯಾವುದೇ ರೀತಿಯಾದ ದುಡ್ಡನ್ನ ನೀವು ಕೂಡಿಟ್ಟಿಲ್ಲ ಏನ್ ಸರ್ ಮಾಡೋದು ಇವಾಗ ಇಷ್ಟು ವರ್ಷ ಆಗೋಗಿದೆ ಇನ್ನೊಂದು ಹದಿನೈದು ವರ್ಷದಲ್ಲಿ ರಿಟೈರ್ಡ್ ಆಗ್ತಾ ಇದೀನಿ ಒಂದು ರೂಪಾಯಿ ದುಡ್ಡು ಉಳಿಸಿಲ್ಲ ನಾನು ಏನೇನೆಲ್ಲ ಮಾಡ್ಬೋದು ಹೇಳಿ ಸರ್ ಅಂತ ತುಂಬ ಜನಕ್ಕೆ ಹೇಳಿದಿರ ಈ ಪ್ರಶ್ನೆಗೆ ಉತ್ತರ ಹೇಳಕ್ಕೆ ಬರ್ತೀನಿ ನೋಡಿ ಸಿ ನೀವು ಯಾಕೆ ದುಡ್ಡನ್ನ ಹಾಕಿಲ್ಲ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಮೇ ಬಿ ಯಾರೋ ಒಂದು ಫ್ರೆಂಡನ್ನು ನಂಬಿ ದುಡ್ಡು ಕೊಟ್ಟು ಮೋಸ ಹೋಗಿರ್ತೀರಾ ಇಲ್ಲ ಇದು ಇನ್ವೆಸ್ಟ್ಮೆಂಟ್ ಬಗ್ಗೆ ಯಾರೋ ನಿಮಗೆ ಐಡಿಯಾ ಕೊಟ್ಟಿಲ್ಲ ಇಲ್ಲ ನಿಮ್ಗೊಂದು ಇದ್ದಿದ್ದ ಸಾಲಗಳನ್ನ ತೀರಿಸ್ಕೊಂಡು ಹತ್ತು ವರ್ಷ ವೇಸ್ಟ್ ಆಗಿದೆ ಈ ಥರ ಏನೋ ಹೇಳಿ 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 ಏನೋ ದುಡ್ಡನ್ನು ಅಂತೂ ಉಳಿಸೋಕ್ಕಾಗಿಲ್ಲ ಬಟ್ ಇವಾಗಾದರೂ ನೀವು ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡಲೇಬೇಕಾಗುತ್ತೆ ಅಟ್ಲೀಸ್ಟ್ ಇವಾಗ ನಿಮ್ಮ ಏಜ್ ನಲವತ್ತು ಐವತ್ತೈದು ವರ್ಷ ಆಗಸ್ಟಲ್ಲಿ ನೀವು ರಿಟೈರ್ಡ್ ಆಗಬೇಕಂದ್ರೆ ನಾನು ಹೇಳೋ ಒಂದು ಪಾಯಿಂಟ್ಸ್ಗಳನ್ನ ಕರೆಕ್ಟಾಗಿ ತಿಳ್ಕೊಂಡು ಇವಾಗಿಂದ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಿ ನೀವು ಸಹ ನೆಕ್ಸ್ಟ್ ಹದಿನೈದು ವರ್ಷದಲ್ಲಿ ಕರೆಕ್ಟಾಗಿ ರಿಟೈರ್ಡ್ ಆಗ್ಬೋದು ಸಿ ಫಸ್ಟ್ ಬಂದು ಎಮರ್ಜೆನ್ಸಿ ಫಂಡ್ ಸಿ ನೀವೇನು ದುಡಿತಾ ಇದ್ದರೋ ಆರು ತಿಂಗಳು ಸಂಬಳನ ಒಂದು ಸ್ವಲ್ಪ ಸೈಡ್ಗಿಟ್ಟಿರಿ ಎಮರ್ಜೆನ್ಸಿ ಬಿಕಾಸ್ ಎಮರ್ಜೆನ್ಸಿ ಏನು ಬೇಕಾರು ಆಗ್ಬೋದು ಯಾವಾಗ ಬೇಕಾರು ಆಗ್ಬೋದು ಯಾರಿಗೆ ಬೇಕಾದ್ರೂ ಎಮರ್ಜೆನ್ಸಿ ಆಗ್ಬೋದು ಅದಕ್ಕೆ ಆಲ್ವೇಸ್ ರಿಮೆಂಬರ್ ಪಾಯಿಂಟ್ ನಂಬರ್ ಒನ್ ಆರು ತಿಂಗಳ ಸಂಬಳನ ನೀವು ಒಂದು ಎಮರ್ಜೆನ್ಸಿಗೋಸ್ಕರ ಇಟ್ಕೊಂಡ್ರೆ ಏನೇ ಒಂದು ಎಮರ್ಜೆನ್ಸಿ ಬಂದರೂ ಅದರಿಂದ ನೀವು ಪಾರಾಗ್ಬೋದು ಸಿ ನಲ್ವತ್ತು ವರ್ಷ ಆಗಿದೆ ಒಂದು ಹೆಲ್ತ್ ಇನ್ಸೂರೆನ್ಸ್ ತೊಗೊಂಡಿಲ್ಲ ಸಿ ಹೆಲ್ತ್ ಇನ್ಸೂರೆನ್ಸ್ ನೀವು ತೊಗೊಂಡ್ಲೇಬೇಕಾಗುತ್ತೆ ಯಾಕಂದರೆ ನೀವೇನಾದ್ರು ಹೆಲ್ತ್ ಇನ್ಸುರೆನ್ಸ್ ತೊಗೊಂಡಿಲ್ಲ ಅಂದರೆ ಆಲ್ರೆಡಿ ಇಷ್ಟು ವರ್ಷ ವೇಸ್ಟ್ ಮಾಡಿದ್ದೀರಾ ನೆಕ್ಸ್ಟ್ ಇನ್ನು ಫ್ಯೂಚರು ಸಹ ವೇಸ್ಟ್ ಆಗುತ್ತೆ ಸಿ ಹೆಲ್ತ್ ಇನ್ಸೂರೆನ್ಸ್ ತಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಸೊ ಒಬ್ಬ ನಲ್ವತ್ತು ವರ್ಷದ ಏಜ್ ವ್ಯಕ್ತಿಗೆ ಹೆಲ್ತ್ ಇನ್ಶೂರೆನ್ಸ್ ವರ್ಷಕ್ಕೆ ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಖರ್ಚಾಗ್ಬೋದು ಸಿ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಬಗ್ಗೆ ಯೋಚನೆ ಮಾಡೋಕೋಗಿ ನೆಕ್ಸ್ಟು ಹತ್ತು ಸಾವಿರ ರೂಪಾಯಿ ಹೋಗಿ ಲಕ್ಷ ಲಕ್ಷ ಹಾಸ್ಪಿಟ್ಲಿಗೆ ಬದಲು ಫಸ್ಟ್ ನೀವು ಮಾಡಬೇಕಾಗಿರೋದು ಹೆಲ್ತ್ ಇನ್ಶೂರೆನ್ಸ್ ತಗೊಂಡ್ಲೇಬೇಕು ನೆಕ್ಸ್ಟ್ ಟರ್ಮ್ ಇನ್ಸೂರೆನ್ಸ್ ಸಿ ಟರ್ಮ್ ಇನ್ಸುರೆನ್ಸ್ ಅಂದರೆ ಏನು ಒಬ್ಬ ನಲವತ್ತು ವರ್ಷ ವ್ಯಕ್ತಿಗೆ ಐವತ್ತು ಲಕ್ಷ ಇಲ್ಲ ಒಂದು ಕೋಟಿ ಟರ್ಮ್ ಇನ್ಸೂರೆನ್ಸ್ ರಫ್ಲಿ ಒಂದು ಹದಿನೈದು ಸಾವಿರ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಕಟ್ಟಿದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಆಗಿ ನೀವೇನಾದ್ರೂ ತೀರ್ಕೊಂಡ್ರೆ ನಿಮ್ಮ ಫ್ಯಾಮಿಲಿಗೆ ಒಂದು ಕೋಟಿ ಹೋಗುತ್ತೆ ಸೊ ನೀವು ಯೋಚನೆ ಮಾಡಿ ನೀವು ನಲವತ್ತು ವರ್ಷ ಆಗಿದೆ ಆಲ್ರೆಡಿ ನಿಮಗೆ ಮಕ್ಕಳಾಗಿದ್ದಾರೆ ಮಕ್ಕಳು ನಿಮ್ಮನ್ನು ನಂಬ್ಕೊಂಡು ಬದುಕ್ತಾ ಇದ್ದಾರೆ ನಿಮ್ಮ ಹೆಂಡತಿ ಇರ್ತಾರೆ ಅಪ್ಪ ಅಮ್ಮ ಇರ್ತಾರೆ ನೀವೇನೂ ನಲವತ್ತು ವರ್ಷದಿಂದ ಏನೂ ಸಂಪಾದನೆ ಮಾಡಿಲ್ಲ ಅಟ್ಲೀಸ್ಟ್ ಒಂದು ಟರ್ಮ್ ಇನ್ಶೂರೆನ್ಸ್ ಆದರೂ ಅಟ್ ಅಟ್ಲೀಸ್ಟ್ ಒಂದು ಕೋಟಿ ನಿಮ್ಮ ಫ್ಯಾಮಿಲಿಗೆ ಹೋಗುತ್ತೆ ನಿಮ್ಮ ಫ್ಯಾಮಿಲಿ ಸುರಕ್ಷಿತವಾಗಿರುತ್ತೆ ನೆಕ್ಸ್ಟು ಸರ್ ಇವಾಗ ಟರ್ಮ್ ಇನ್ಶೂರೆನ್ಸು ಮಾಡಿದ್ದೀನಿ ಹೆಲ್ತ್ ಇನ್ಸುರೆನ್ಸ್ ಮಾಡಿದ್ದೀನಿ ಎಮರ್ಜೆನ್ಸಿ ಫಂಡ್ ಇಟ್ಟಿದ್ದೀನಿ ಬೇರೆ ಇನ್ನೇನೆಲ್ಲ ಮಾಡ್ಬೋದು ಅಂತ ಕೇಳ್ಬೋದು ಸೊ ಇವಾಗ ನೀವು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಬಿಕಾಸ್ ನಿಮ್ಮ ಒಂದು ಫ್ಯಾಮಿಲಿ ಸೆಕ್ಯೂರ್ಡ್ ಇದೆ ಟರ್ಮ್ ಇನ್ಶೂರೆನ್ಸ್ ಇದೆ ಹೆಲ್ತ್ ಇನ್ಸುರೆನ್ಸ್ ಇದೆ ಸೊ ಅದರಿಂದ ನಿಮಗೆ ಸೆಕ್ಯೂರ್ಡ್ ಇದೆ ನಾವು ಸೇಫ್ಟಿ ಬಗ್ಗೆ ಆಯಿತು ಇವಾಗ ದುಡ್ಡು ಅರ್ನ್ ಮಾಡೋದು ಹೆಂಗೆ ಹೆಂಗೆ ಹದಿನೈದು ವರ್ಷದಲ್ಲಿ ರಿಟೈರ್ಡ್ ಆಗೋದು ಹೆಂಗೆ ನೀವೆಷ್ಟು ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಹಾಕ್ಬೋದು ಅಂತ ಚೆಕ್ ಮಾಡೋಣ ಸೊ ಎಸ್ ಐ ಪಿ ಮ್ಯೂಚುವಲ್ ಫಂಡ್ಸ್ ಕ್ಯಾಲ್ಕುಲೇಟ್ರನ್ನ ಚೆಕ್ ಮಾಡಿ ತಿಂಗಳಿಗೆ ಎಷ್ಟು ಕಟ್ಟಕ್ಕಾದರೆ ನೀವು ನೆಕ್ಸ್ಟ್ ಹದಿನೈದು ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಎರಡು ಕೋಟಿ ದುಡಿಬೋದು ಅಂತ ಚೆಕ್ ಮಾಡೋಣ ನೆಕ್ಸ್ಟ್ ಹದಿನೈದು ವರ್ಷದಲ್ಲಿ ಈರೋ ಆಗಬೇಕಂದ್ರೆ ತಿಂಗಳಿಗೆ ಎಷ್ಟು ದುಡ್ಡು ಕಟ್ಟಬೇಕು ನೋಡೋಣ ಸೊ ತಿಂಗಳಿಗೆ ನೀವು ಯಾರಾದರೂ ಸ್ಟೆಪ್ ಅಪ್ ಎಸ್ ಐ ಪಿ ಕ್ಯಾಲ್ಕುಲೇಟರ್ ತೊಗೊಂಡಿದ್ದೀನಿ ಸ್ಟೆಪ್ ಅಪ್ ಅಂದರೆ ಏನು ಪ್ರತಿ ವರ್ಷ ಟೆನ್ ಪರ್ಸೆಂಟ್ ಅಪ್ ಮಾಡ್ಕೊಳ್ಳಿ ಸೊ ಈ ವರ್ಷ ನೀವು ಒಂದು ರೂಪಾಯಿ ಎಸ್ ಐ ಪಿ ಕಟ್ಟಿದ್ರೆ ಬರೋ ವರ್ಷ ಒಂದು ರೂಪಾಯಿ ಹತ್ತು ಪೈಸಾ ಕಟ್ಟಿ ಸೊ ಈ ವರ್ಷ ಹತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಕಟ್ಟರೆ ಬರೋ ವರ್ಷ ಹನ್ನೊಂದು ಸಾವಿರ ಕಟ್ಟಿ ಟೆನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿಕೊಂಡು ಸ್ಟೆಪಪ್ ಮಾಡ್ಕೊಂಡು ಎಸ್ ಐ ಪಿ ಕಟ್ಟಿ ಸೊ ಎಕ್ಸಾಂಪಲ್ ಇದ್ದೀನಿ ಸೊ ನೀವು ಯಾರಾದರೂ ಎರಡು ಕೋಟಿ ಸಂಪಾದನೆ ಮಾಡಬೇಕಾ ರಿಟೈರ್ಡ್ ಆಗೋಷ್ಟರಲ್ಲಿ ಹಾಗಾದರೆ ತಿಂಗಳಿಗೆ ಎಷ್ಟು ಕಟ್ಟಬೇಕು ಅನ್ನೋದು ಒಂದು ನಿಮ್ಮ ಒಂದು ಕುತೂಹಲ ಇರುತ್ತೆ ದ ಆನ್ಸರ್ ಈಸ್ ಟ್ವೆಂಟಿ ಫೋರ್ ತೌಸಂಡ್ ಸೊ ತಿಂಗಳಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ನೀವು ಎಸ್ ಐ ಪಿ ಕಟ್ಟಬೇಕು ಸೊ ಯಾಕಂದರೆ ನಿಮ್ಮ ಏಜ್ ಆ ಥರ ಇದೆ ನಲ್ವತ್ತು ವರ್ಷ ಆಗಿದೆ ಇನ್ನು ಹದಿನೈದು ವರ್ಷದಲ್ಲಿ ನೀವು ರಿಟೈರ್ಡ್ ಆಗಬೇಕಂದ್ರೆ ಡೆಫಿನೆಟ್ಲಿ ಇಪ್ಪತ್ನಾಲ್ಕು ಸಾವಿರ ನೀವು ಎಸ್ ಐ ಪಿ ಕಟ್ಟಬೇಕು ಆ್ಯಂಡ್ ಪ್ರತಿ ವರ್ಷ ಈ ವರ್ಷ ಇಪ್ಪತ್ನಾಲ್ಕು ಸಾವಿರ ಕಟ್ಟಿದ್ರೆ ಬರೋ ವರ್ಷ ಇಪ್ಪತ್ತ ಆರು ಸಾವಿರ ಸಮ್ ಚೇಂಜ್ ನೀವು ಕಟ್ಟಬೇಕಾಗುತ್ತೆ ಸೊ ನೋಡಿ ಸ್ಟೆಪ್ ಅಪ್ ಎಸ್ ಐ ಪಿ ಇಪ್ಪತ್ನಾಲ್ಕು ಸಾವಿರ ಕಟ್ಟಿ ಆ್ಯಂಡ್ ಎವ್ರಿ ಇಯರ್ ಟೆನ್ ಟೆನ್ ಪರ್ಸೆಂಟ್ ಎಸ್ ಐ ಪಿನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರಿ ಪ್ರತಿ ವರ್ಷ ಎಸ್ ಐ ಪಿನ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾಯಿರಿ ಹತ್ತು ಹತ್ತು ಪರ್ಸೆಂಟ್ ರೇಟಲ್ಲಿ ಸೊ ಬರೀ ಹನ್ನೆರಡು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡೋಣ ಸ್ಟಾಕ್ ಮಾರ್ಕೆಟಿಂದ ಸೊ ಹದಿನೈದು ಪರ್ಸೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ಮೋರ್ ರಿಟರ್ನ್ಸ್ ಬಟ್ ಹನ್ನೆರಡು ಅಂದರೆ ಒಂದು ಲೀಸ್ಟ್ ರಿಟರ್ನ್ಸ್ ಆಗಿ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸಲ್ಲಿ ಟೂ ಕ್ರೋರ್ಸ್ ನೀವು ಸಂಪಾದನೆ ಮಾಡಿರ್ತೀರ ಸೊ ಎರಡು ಕೋಟಿ ನೀವು ರಿಟೈರ್ಡ್ ಆಗಸ್ಟಲ್ಲಿ ಬೇಕೇ ಬೇಕು ಯಾಕಂದರೆ ಇವಾಗ ಟೂ ಥೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಾವಿದ್ದೀವಿ ಅಟ್ ಪ್ರೆಸೆಂಟ್ ಒಂದು ಕೋಟಿಗೆ ಏನು ವ್ಯಾಲ್ಯೂ ಇದೆಯೋ ಹದಿನೈದು ವರ್ಷ ಆದಮೇಲೆ ಆ ವ್ಯಾಲ್ಯೂ ಇರಲ್ಲ ಹದಿನೈದು ವರ್ಷ ಆದಮೇಲೆ ರಫ್ಲಿ ಒಂದು ಮೂವತ್ತಾರು ಲಕ್ಷ ಅಷ್ಟೇ ವ್ಯಾಲ್ಯೂ ಇರುತ್ತೆ ಸೊ ಇವಾಗ ನಿಮ್ಮ ಹತ್ರ ಎರಡು ಕೋಟಿ ಇದ್ದರೆ ಹದಿನೈದು ವರ್ಷದ ನಂತರ ರಫ್ಲಿ ಒಂದು ಎಪ್ಪತ್ತು ಲಕ್ಷ ವ್ಯಾಲ್ಯೂ ಇರುತ್ತೆ ಸಾಕಂದರೆ ಇನ್ಫ್ಲೇಷನ್ನು ಅದು ಇದು ಅಂದ್ಬಿಟ್ಟು ನಮ್ಮ ದುಡ್ಡನ್ನ ತಿಂದಾಕ್ಬಿಡುತ್ತೆ ಸಿ ನೋಟು ಪಂಚರ್ ಆಗಿರುತ್ತೆ ಸೊ ಪ್ರತಿಯೊಂದು ನೋಟು ಸಹ ಇವಾಗ ನಿಮ್ಮ ಹತ್ರ ಐನೂರು ರೂಪಾಯಿ ಜೋಬಲ್ ಇದೆ ಬಟ್ ನಾಳೆ ಅದು ಐನೂರು ರೂಪಾಯಿ ಅಲ್ಲ ಅದು ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸರ್ ಒಂದು ರೂಪಾಯಿ ವ್ಯಾಲ್ಯೂ ಹೆಂಗೆ ಕಮ್ಮಿ ಆಯಿತು ಅಂದರೆ ಇನ್ಫ್ಲೇಷನ್ಸ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾನೇ ಇರುತ್ತೆ ಸೊ ಇವತ್ತು ನಿಮ್ಮ ಹತ್ರ ನೂರು ರೂಪಾಯಿ ಇರ್ಬೋದು ಬರೋ ವರ್ಷ ನೂರು ರೂಪಾಯಿ ಇಟ್ಕೊಂಡು ಸೇಮ್ ಅಂಗಡಿಗೆ ಹೋದರೆ ನೀವು ಅದೇ ಐಟಮ್ನ ತಗೊಳಕ್ಕಾಗಲ್ಲ ಸೊ ಅವ್ರು ಹೇಳ್ತಾರೆ ರೇಟ್ ಜಾಸ್ತಿ ಆಗಿದೆ ಅಂತಾರೆ ಯಾಕಂದರೆ ಬಿಕಾಸ್ ಆಫ್ ಇನ್ಫ್ಲೇಷನ್ ಸೊ ಡೆಫಿನೆಟ್ಲಿ ನಾವು ಇನ್ಫ್ಲೇಷನ್ನ ಬಿಟ್ ಮಾಡಲೇಬೇಕು ಅಂದರೆ ದ ಬೆಟರ್ ಚಾಯ್ಸಿಸ್ ಎಸ್ ಐ ಪಿ ಆ್ಯಂಡ್ ಮ್ಯೂಚುವಲ್ ಫಂಡ್ಸ್ ಆರ್ ನೀವು ಡೈರೆಕ್ಟ್ ಶೇರ್ಸಲ್ಲೂ ಸಹ ಇನ್ವೆಸ್ಟ್ ಮಾಡ್ಬೋದು ಬಟ್ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಅದರದ್ದೇ ಆದ ನಾಲೆಜು ಸಹ ಬೇಕಾಗುತ್ತೆ ಸೊ ಎಸ್ ಐ ಪಿ ಮ್ಯೂಚುವಲ್ ಫಂಡ್ಸಲ್ಲಿ ಏನು ಮಾಡ್ತಾರೆ ನಿಮ್ಮ ದುಡ್ಡನ್ನು ತಜ್ಞರು ಆರ್ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಳವಾಗಿ ನಾಲೆಜ್ ಇರುತ್ತೋ ಅವ್ರು ತೊಗೊಂಡು ಅವ್ರು ಸ್ಟಾಕ್ ಮಾರ್ಕೆಟಲ್ಲಿ ಹಾಕೋದ್ರಿಂದ ತುಂಬ ಸೇಫ್ಟಿ ಆಗಿರುತ್ತೆ ವರ್ಷಕ್ಕೆ ಹನ್ನೆರಡು ಪರ್ಸೆಂಟ್ ಅಂತೂ ನೀವು ಈಸಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ನೀವು ಇಪ್ಪತ್ತು ಸಾವಿರ ರೂಪಾಯಿ ಎಸ್ ಐ ಪಿ ಕಟ್ಟಿದ್ರೆ ಇವತ್ತಿಂದ ಬರೋ ವರ್ಷ ಇಪ್ಪತ್ತಾರು ಸಾವಿರ ಸಮ್ ಚೇಂಜ್ ಕಟ್ಟಬೇಕಾಗುತ್ತೆ ಪ್ರತಿ ವರ್ಷ ಈ ಥರ ಎಸ್ ಐ ಪಿ ಹಿಂಗೆ ಸ್ಟೆಪ್ ಅಪ್ ಮಾಡ್ಕೊಂಡು ಹೋಗ್ತಾ ಇರಿ ಹತ್ತತ್ತು ಪರ್ಸೆಂಟು ನೆಕ್ಸ್ಟು ಫಿಫ್ಟೀನ್ ಇಯರ್ಸಲ್ಲಿ ಎರಡು ಕೋಟಿ ಸಂಪಾದನೆ ಮಾಡ್ತೀರಾ ಸೊ ಇವಾಗ ಸಂಪಾದನೆ ಆಗೋಯಿತು ಸೊ ಇವಾಗ ರಿಟೈರ್ಡ್ ಆದ್ರಿ ಸೊ ರಿಟೈರ್ಡ್ ಆಗೋಷ್ಟರಲ್ಲಿ ನಿಮ್ಮ ಹತ್ರ ಎರಡು ಕೋಟಿ ಇದೆ ಇಲ್ಲಿವರೆಗೂ ಗೇಮ್ ಪ್ಲ್ಯಾನ್ ಸೆಟ್ ಆಗಿದೆ ನೆಕ್ಸ್ಟ್ ಗೇಮ್ ಪ್ಲ್ಯಾನ್ ಏನಂದರೆ ಸೊ ರಿಟೈರ್ಮೆಂಟ್ ಆಗಿದ್ದೀರಾ ಏನು ಬೇಕು ನಿಮಗೆ ಪೆನ್ಷನ್ ಬೇಕು ಸಿ ಪೆನ್ಷನ್ ಹೆಂಗೆ ತಗೊಳೋದು ನೋಡೋಣ ಸಿ ಪೆನ್ಷನ್ ತೊಗೋಬೇಕಾದ್ರೆ ವಿ ನೀಡ್ ಟು ಸ್ಟಾರ್ಟ್ ಎಸ್ ಡಬ್ಲ್ಯೂ ಪಿ ಸಿಸ್ಟಮ್ಯಾಟಿಕ್ ವಿಡ್ಡ್ರಾವಲ್ ಪ್ಲ್ಯಾನ್ ಸಿ ಸಿಸ್ಟಮ್ಯಾಟಿಕ್ ವಿಡ್ಡ್ರಾವಲ್ ಪ್ಲ್ಯಾನ್ ಅಂದರೆ ಏನಿಲ್ಲ ವೆರಿ ಸಿಂಪಲ್ ನಿಮ್ಮ ಹತ್ರ ಒಂದು ಕೋಟಿ ದು ದುಡ್ಡಿದೆ ಇಲ್ಲ ಈ ಕೇಸಲ್ಲಿ ಎರಡು ಕೋಟಿ ದುಡ್ಡಿದೆ ಇದೆ ಈ ಎರಡು ಕೋಟಿಯಲ್ಲಿ ತಿಂಗಳಿಗೆ ಒನ್ ಪರ್ಸೆಂಟ್ ವಿಡ್ಡ್ರಾ ಮಾಡ್ಕೊಂಡೋಗಿ ಸಿ ಎರಡು ಕೋಟಿಯಲ್ಲಿ ಒನ್ ಪರ್ಸೆಂಟ್ ಅಂದರೆ ಎಷ್ಟು ಎರಡು ಲಕ್ಷ ಸಿ ತಿಂಗಳಿಗೆ ಎರಡು ಲಕ್ಷ ಪೆನ್ಷನ್ ಬೇಕಾಗೇ ಬೇಕಾಗುತ್ತೆ ಯಾಕಂದರೆ ನೆಕ್ಸ್ಟ್ ಹದಿನೈದು ವರ್ಷಗಳಲ್ಲಿ ಮನಿ ವ್ಯಾಲ್ಯೂ ತುಂಬ ಕಡಿಮೆ ಆಗಿರುತ್ತೆ ದುಡ್ಡು ಅನ್ನೋದು ಸೊ ನಿಮ್ಗೆ ಎರಡು ಲಕ್ಷ ಬಂದರೂ ಸಹ ಆ ಟೈಮಲ್ಲಿ ಮೇ ಬಿ ಇಟ್ ಮೇ ಬಿ ಲೈಕ್ ಒನ್ ಲ್ಯಾಕ್ ಆರ್ ಏಯ್ಟಿ ತೌಸಂಡ್ ರುಪೀಸ್ ಅಷ್ಟೇ ಸೊ ಅದನ್ನು ನೋಡೋಣ ಎಸ್ ಡಬ್ಲ್ಯೂ ಪಿ ಕ್ಯಾಲ್ಕುಲೇಟರ್ ಓಪನ್ ಮಾಡಿದೆ ಸಿ ಇವಾಗ ನಿಮ್ಮ ಹತ್ರ ಟೂ ಕ್ರೋರ್ಸ್ ಇದೆ ಬಟ್ ಆ ಏಜಲ್ಲಿ ಸೊ ನಿಮ್ಮ ಮೇಲೆ ಡಿಪೆಂಡೆನ್ಸಿ ಇದೆ ಆ್ಯಂಡ್ ನೀವು ಸಹ ಏಜ್ ಆಗ್ತಾ ಆಗ್ತಾ ನಿಮಗೂ ಸಹ ಶಕ್ತಿ ಕಡಿಮೆ ಆಗಿರುತ್ತೆ ಆವಾಗ ನೀವು ಯಾರ ಮೇಲೂ ಸಹ ಡಿಪೆಂಡ್ ಆಗಬಾರ್ದು ನಿಮಗೆ ಪೆನ್ಷನ್ ಅನ್ನೋದು ಬೇಕೇ ಬೇಕಾಗಿರುತ್ತೆ ಸೊ ಅಷ್ಟು ಎರಡು ಕೋಟಿ ದುಡ್ಡನ್ನ ಆ ಟೈಮಲ್ಲಿ ಬೇರೆಯವ್ರನ್ನ ಕೊಡೋದು ಇಲ್ಲ ಯಾರೋ ಕೇಳಿದ್ರು ಇನ್ನೇನೋ ಬರುತ್ತೆ ಇನ್ಯಾವುದೋ ಸ್ಕೀಮಲ್ಲಿ ಹಾಕೋದು ತುಂಬ ಡೇಂಜರಸ್ ಆಗಿರುತ್ತೆ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಆ ಎರಡು ಕೋಟಿ ಇದೆ ಅಂತಲೂ ಸಹ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಈ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಸೊ ನಿಮ್ಮ ಹತ್ರ ದುಡ್ಡಿದೆ ಅಂದರೆ ಅದನ್ನು ಹೆಂಗೆ ತೊಗೊಂಡೋಗೋದು ಅಂತ ನೋಡ್ತಾ ಇರ್ತಾರೆ ಸೊ ಆ ಎರಡು ಕೋಟಿನ ಅಲ್ಲೇ ಬಿಡಿ ಎಲ್ಲಿ ಬಿಡಬೇಕು ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸಲ್ಲೇ ಎರಡು ಕೋಟಿನ ಹಂಗೆ ಬಿಟ್ಬಿಡಿ ಸೊ ಬಿಟ್ಟರೆ ಏನಾಗುತ್ತೆ ಅದು ಬೆಳೀತಾ ಇರುತ್ತೆ ಅದರಲ್ಲಿ ನೀವೇನು ಮಾಡಬೇಕು ಒಂದೊಂದೇ ರೆಂಬೆ ಒಂದೊಂದೇ ಎಲೆಗಳನ್ನ ಕಟ್ ಮಾಡಿಕೊಂಡು ನೀವು ಅದರಲ್ಲಿ ಸಂಸಾರ ಮಾಡಬೇಕು ಸೊ ಎರಡು ಕೋಟಿಯಲ್ಲಿ ಒನ್ ಪರ್ಸೆಂಟ್ ಅಂದರೆ ಎಷ್ಟು ಟೂ ಲ್ಯಾಕ್ಸಾ ತಿಂಗಳಿಗೆ ಎರಡು ಲಕ್ಷ ಮಾತ್ರ ವಿದಡ್ರಾ ಮಾಡಿ ಅಷ್ಟೇ ಜಾಸ್ತಿ ವಿಡ್ಡ್ರಾ ಮಾಡಬಾರ್ದು ತಿಂಗಳಿಗೆ ಒಂದೇ ಪರ್ಸೆಂಟ್ ವಿಡ್ರಾ ಮಾಡಬೇಕು ಸೊ ನಿಮ್ಮ ಹತ್ರ ಇವಾಗ ನೂರು ರೂಪಾಯಿ ಇದೆ ಒಂದು ರೂಪಾಯಿ ಮಾತ್ರ ತೊಗೋಬೇಕು ಇನ್ನು ತೊಂಬತ್ತೊಂಬತ್ತು ರೂಪಾಯಿನ ಮಾರ್ಕೆಟಲ್ಲೇ ಬಿಟ್ಟಿರಬೇಕು ಯಾಕಂದರೆ ಮಾರ್ಕೆಟಲ್ಲೇ ಬಿಟ್ಟರೆ ಏನಾಗುತ್ತೆ ಆ ತೊಂಬತ್ತೊಂಬತ್ತು ರೂಪಾಯಿ ಮತ್ತೆ ಬೆಳೆದೆ ಬೆಳೆಯುತ್ತೆ ನೂರು ರೂಪಾಯಿ ಹಾಗೆ ಆಗುತ್ತಾ ಸಿ ಎರಡು ಕೋಟಿಯಲ್ಲಿ ನೀವು ಒಂದು ತಿಂಗಳಿಗೆ ಎರಡು ಲಕ್ಷ ತೊಗೊತೀರಾ ಇನ್ನು ಒಂದು ಕೋಟಿ ತೊಂಬತ್ತೆರಡು ಲಕ್ಷ ತೊಂಬತ್ತೆಂಟು ಲಕ್ಷ ಸ್ಟಾಕ್ ಮಾರ್ಕೆಟಲ್ಲೇ ಇದೆ ಮಾರ್ಕೆಟ್ ಬೆಳೆದಂಗೆಲ್ಲ ಮತ್ತೆ ಅದು ಎರಡು ಕೋಟಿ ಆಗುತ್ತೆ ಸಿ ವರ್ಷಕ್ಕೆ ನೀವು ವಿಡ್ಡ್ರಾ ಮಾಡೋದೆಷ್ಟು ರಫ್ಲಿ ಟ್ವೆಂಟಿ ಫೋರ್ ಲ್ಯಾಕ್ಸ್ ಸೊ ಟ್ವೆಂಟಿ ಫೋರ್ ಲ್ಯಾಕ್ಸ್ ಮತ್ತೆ ಮಾರ್ಕೆಟ್ ಬೆಳೆದ್ರೆ ಮತ್ತೆ ಅದು ಪಂಪಾಗಿ ಎರಡು ಕೋಟಿ ಆಗುತ್ತೆ ಈ ಥರ ನೀವು ಎರಡೆರಡು ಲಕ್ಷ ವಿಡ್ಡ್ರಾ ಮಾಡ್ಕೋಬೋದು ಲೈಫ್ ಲಾಂಗ್ ಸೊ ರಫ್ಲಿ ನೀವು ಇಪ್ಪತ್ತಾರು ವರ್ಷದವರೆಗೂ ವಿದಡ್ರಾ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು ಯೋಚನೆ ಮಾಡಿ ನಿಮ್ಮ ಏಜು ಐವತ್ತೈದು ಸೊ ನೀವು ಆಲ್ಮೋಸ್ಟ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈವ್ ಏಯ್ಟಿ ಏಯ್ಟಿ ಒನ್ ಇಯರ್ಸ್ವರೆಗೂ ವಿದಡ್ರಾ ಮಾಡ್ಕೊಂಡು ಹೋಗ್ಬೋದು ಸೊ ನೆಕ್ಸ್ಟು ಏನಾದರೂ ಇಲ್ಲ ಏನಾಗುತ್ತೆ ಈ ದುಡ್ಡೆಲ್ಲ ಅಂದ್ರೆ ನಿಮ್ಮ ದುಡ್ಡು ಏನೂ ಆಗೋಲ್ಲ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸಲ್ಲಿ ಇರುತ್ತೆ ನಿಮ್ಮ ಮಕ್ಕಳು ನಾಮಿನಿ ಹಾಕಿರ್ತಿರಲ್ಲ ನಾಮಿನಿ ಹೋಗಿ ಈ ದುಡ್ಡನ್ನ ವಿದಡ್ರಾ ಮಾಡಿಕೊಂಡು ಅವರ ಒಂದು ಲೈಫ್ಗೆ ದುಡ್ಡನ್ನು ಯೂಸ್ ಮಾಡ್ಕೋಬೋದು ಸಿ ಕಂಪ್ಲೀಟ್ಲಿ ಇದು ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಲಾಜಿಕ್ ಇದು ಯಾವುದೇ ರೀತಿಯಾದ ಫೇಕ್ ಆರ್ ಫಾಲ್ಸ್ ಪ್ರಾಮಿಸ್ ಅಲ್ಲ ಇದು ತುಂಬ ಈಸಿಲಿ ಪಾಸಿಬಲ್ ಆ್ಯಂಡ್ ಈಸಿಲಿ ಅಚೀವಬಲ್ ಸಿ ಫಸ್ಟು ಈ ಒಂದು ಫಿನಾನ್ಷಿಯಲ್ ನಾಲೆಜ್ನ ಕರೆಕ್ಟಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿ ಇಲ್ಲ ಇದೇ ಒಂದು ಕ್ಯಾಲ್ಕುಲೇಷನ್ ಎತ್ಕೊಂಡೋಗಿ ಬೇರೆಯವ್ರ ಹತ್ರ ಆರ್ಥಿಕ ಸಲಹೆ ತಗೊಂಡೇ ಸಹ ನೀವು ಇನ್ವೆಸ್ಟ್ ಮಾಡ್ಬೋದು ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ಕರ್ನಾಟಕ ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್ ಸೊ ನಮ್ಮ ತ್ರೀ ಡೇಸ್ ವರ್ಕ್ಶಾಪ್ ಇರುತ್ತೆ ಶುಕ್ರವಾರ ಶನಿವಾರ ಭಾನುವಾರ ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಶುಕ್ರವಾರ ಹತ್ತು ಗಂಟೆಯಿಂದ ಎರಡು ಗಂಟೆ ಶನಿವಾರ ಹತ್ತು ಗಂಟೆಯಿಂದ ಐದು ಗಂಟೆ ಭಾನುವಾರ ಹತ್ತು ಗಂಟೆಯಿಂದ ಐದು ಗಂಟೆ ಸೊ ಮೂರು ಬ್ರ್ಯಾಂಚಸ್ ಇರುತ್ತೆ ರಾಜಾಜಿನಗರ ಯಲಾಂಕ ಮತ್ತು ಜೆ ಪಿ ನಗರ ನಿಮ್ಗೆ ಯಾವ ಬ್ರಾಂಚ್ ಹತ್ತಿರ ಆಗಿರುತ್ತೋ ನೀವು ಅಲ್ಲಿ ಹೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ ಸೊ ಅವರು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡ್ಸ್ಕೊತಾರೆ ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ಕಾಗಿರುತ್ತೆ ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟ್ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು ಸೊ ಥ್ಯಾಂಕ್ ಯು ಸಿಗೋಣ ಇದೇ ಶುಕ್ರವಾರ